ನೀವು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ। कर्नाटक विधानसभा चुनावे दिनांक निगदि मेले अंतर्राज्य वहिवाटिन मेले पोलिस इलाके अधीन कण्णु इडलागिद्दु कोलार जिले श्रीनिवासपुर विधानसभा क्षेत्र आंध्र प्रदेश के होंदिकोंडिद्दु अंतर्राज्यदिंद मतदाररिगे आमिषगळन्नु ओड्डदंते हागू उडुगोरेगळन्नु सागिसदंते कट्टुनिट्टिनल्लि अंतर्राज्य संपर्क कल्पिसुव रस्तेगळल्लि चेक्पोस्ट निर्माण माडि प्रति चेक्पोस्टगू क्यामरामेन नाकु सीसीटीवी पोलिस सिब्बंदी जोतिगे चुनावणा अधिकारीगळन्नु नेमिसि अंतर्राज्यदिंद बरुव बस्सु कारु द्विचक्र वाहन सेरि एल्ला वाहनगळन्नु तपासणे माडलागुत्तिदे। रेष्मे गूडिगे बेंबल नेले नीडुवंते ओत्तायिसि रैत संघ हागू रेष्मे बेळेगारर ओक्कूट वतियिंद रेष्मे बेळेगाररु हागू रैत संघद कार्यकर्तरु रेष्मे गूडु इट्टु मळवळ्ळि तालूकिन बुगतहळ्ळि बळि इरुव रेष्मे गूडु मारुकट्टे मुंभागदल्लि रस्ते तडे नडेसि प्रतिभटने नडेसि ಪ್ರತಿಭಟನಾಕಾರರು ಸರ್ಕಾರ ವಿರುದ್ಧ ಘೋಷಣೆ ಕೂಗಿದರು। ಈ ವೇಳೆ ರೇಷ್ಮೆ ಬೆಳೆಗಾರರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಗುಡಿದೊಡ್ಡಿ ಶಿವಲಿಂಗಯ್ಯ ಮಾತನಾಡಿ ರೇಷ್ಮೆಗೂಡು ಬೆಲೆ ಕುಸಿತಗೊಳ್ಳುತ್ತಿದ್ದರು ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ ಕೂಡಲೇ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು। ಪ್ರತಿಭಟನೆಯಲ್ಲಿ ರೇಷ್ಮೆ ಕ್ಷೇತ್ರಾಭಿವೃದ್ಧಿ ಟ್ರಸ್ಟ್ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಪುಟ್ಟಸ್ವಾಮಿ ರೈತ ಸಂಘ ಉಪಾಧ್ಯಕ್ಷ ನಾಗರಾಜು ನೆಲ್ಲೂರು ಜಯರಾಮ್ ಸೇರಿದಂತೆ ಹಲವರು ಹಾಜರಿದ್ದರು। ಚುನಾವಣೆ ಘೋಷಣೆಯಾಗಿದೆ ಚುನಾವಣಾ ನೀತಿ ಸಂಹಿತೆ ನಮ್ಮ ಸಮಸ್ಯೆಗೆ ಏನು ಸಂಬಂಧಪಡಲ್ಲ ಹಾಗಾದ್ರೆ ಉಲ್ಲಂಘನೆ ಕೂಡ ಅಲ್ಲ ನಮ್ಮ ಸಮಸ್ಯೆನ ಹೇಳ್ತಾ ಇದೀವಿ ನಾವು ಯಾವಾಗಿದ್ರೂ ಕೂಡ ಈ ದೇಶದ ಮಾಲೀಕರು ರೈತರು ನಮ್ಮ ಸಮಸ್ಯೆ ಯಾವಾಗ ಹೇಳಬೇಕಾದ್ರೂ ಯಾವತ್ತೇ ಹೇಳಬೇಕಾದ್ರೂ ನಮಗೆ ಸ್ವಾತಂತ್ರ್ಯ ಇದೆ ಅದನ್ನ ನಾವು ಉಲ್ಲಂಘನೆ ಅಂತ ನಾನು ಅನ್ಕೊಳ್ಳಲ್ಲ ಬಟ್ ಈಗ ಏನಾಗಿದೆ ಸರ್ಕಾರಗಳು ಬಹಳ ಬೇಗ ಇವತ್ತು ನೋಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಅಂತ ಅವರೇ ಕಕ್ಕಳ್ತಾರೆ ಅವರು ಮಾಡ್ತಾ ಇರುವಂತ ಕೆಲಸ ಏನು ಇವತ್ತು ನಾವೇನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಭತ್ತ ಮತ್ತು ಕಬ್ಬು ಪ್ರಮುಖವಾದಂತ ಬೆಳೆಗಳು ಅದರ ಜೊತೆಗೆ ಉಪಕಸುಬಾಗಿ ಹೈನುಗಾರಿಕೆಯನ್ನು ಮಾಡ್ತಾ ಇದೀವಿ ಹೈನುಗಾರಿಕೆಯನ್ನು ಮಾಡಿ ಪ್ರತಿನಿತ್ಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 90 ಲಕ್ಷ ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದೋ ಇವಾಗ ಬೇಸಿಗೆ ಅವಧಿ ಆಗಿದ್ರಿಂದ ಒಂದು 20 ಲಕ್ಷ ಲೀಟರ್ ಇವತ್ತು ಕಡಿಮೆ ಆಗಿದೆ ಇವತ್ತು ಏನು ಕೇಂದ್ರದ ಗೃಹ ಸಚಿವರು ಇಲ್ಲಿ ಬಂದಿದ್ರು ಸಹಕಾರ ಸಚಿವರು ಬಂದಿದ್ರು ಇಲ್ಲಿಗೆ ಅವರು ಒಂದು ವಿಚಾರ ಎತ್ತಿದ್ರು ಅವತ್ತು ಮದ್ದೂರಿನಲ್ಲಿ ಅಮೂಲ್ ಜೊತೆಗೆ ನಂದಿನಿನ ಜೋಡಣೆ ಮಾಡ್ತೀವಿ ಯಾಕೆ ಮಾಡ್ತಾರೆ ಇವರು ಇವರು ಮಾಡಿದ್ರು ಹಿಂದೆ ಏನು ವಿಜಯ ಬ್ಯಾಂಕ್ ಅಂತ ನಮ್ಮಲ್ಲಿ ಇತ್ತು ಉಡುಪಿ ಮೂಲದಿಂದ ಹುಟ್ಟಿದ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕು ಉಡುಪಿ ಮೂಲದಿಂದ ಹುಟ್ಟಿದ ಬ್ಯಾಂಕು ಆ ಎಲ್ಲ ಬ್ಯಾಂಕುಗಳು ಕೂಡ ಕರ್ನಾಟಕದಲ್ಲಿ ಲಾಭದಲ್ಲಿ ಇದ್ದಂಥ ಬ್ಯಾಂಕುಗಳು ಅದನ್ನು ಇವತ್ತು ಕೇಂದ್ರ ಸರ್ಕಾರದವರು ತಗೊಂಡೋಗಿ ಬೇರೆ ಬೇರೆ ಬ್ಯಾಂಕು ಬ್ಯಾಂಕ್ ಆಫ್ ಬರೋಡ ಜೊತೆ ನಷ್ಟ ಆಗಿರೋ ಬ್ಯಾಂಕ್ ಜೊತೆ ಮರ್ಜ್ ಮಾಡಿ ಇವತ್ತು ಬ್ಯಾಂಕ್ಗಳ ನಷ್ಟಕ್ಕೆ ಕಾರಣರಾಗಿದ್ದಾರೆ ಅದೇ ರೀತಿ ಕೂಡ ಇವತ್ತೇನು ಕರ್ನಾಟಕದಲ್ಲಿ ನಂದಿನಿ ಅಂತಕ್ಕಂಥ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಭಾಳ ಉತ್ಕೃಷ್ಟವಾದಂಥ ಉತ್ಪನ್ನಗಳು ಲಾಭದಾಯಕವಾಗಿದೆ ಕರ್ನಾಟಕದಲ್ಲಿ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ಅಮೂಲ್ ಜೊತೆ ನಂದಿನಿ ನಂದಿನಿನ ಮರ್ಜ್ ಮಾಡೋಕ್ಕೆ ನಾವು ಬಿಡೋಲ್ಲ ನಮ್ಮದು ಸಾಕಷ್ಟು ವಿರೋಧ ಇದೆ ಇದು ಪ್ರಥಮ ಇಲ್ಲಿಂದ ಘೋಷಣೆ ಇಲ್ಲಿಂದ ಇದೇ ಚಳವಳಿಯಿಂದ ಅದು ಘೋಷಣೆ ಮಾಡ್ತಾ ಇದ್ದೀವಿ ನಾವು ಯಾವುದೇ ಕಾರಣಕ್ಕೆ ಬಿಡಲ್ಲ ಸರ್ಕಾರ ಆ ದಿಕ್ಕಿನಲ್ಲಿ ಏನಾದ್ರು ಕೈ ಹಾಕಿದ್ರೆ ಅವ್ರಿಗೆ ಎಚ್ಚರಿಕೆ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನೂ ಮಾತಾಡೋರು ಭಾಳ ಕೃಷಿಯಿಂದ ರೈತರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಆದರೂ ಕೂಡ ಭಾಳಷ್ಟು ಪಕ್ಷಗಳು ನಮ್ಮ ರಾಜ್ಯವನ್ನು ಆಳ್ವಿಕೆ ಮಾಡಿವೆ ಏನು BJP ದಳ ಕಾಂಗ್ರೆಸ್ ಅನ್ನುವಂಥ ಪಕ್ಷಗಳು ಯಾವುದೇ ಪಕ್ಷ ಬಂದರೂ ಕೂಡ ರೈತನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಯಾವ ಸರ್ಕಾರಗಳು ಕೂಡ ಮನಸ್ಸಿಲ್ಲ ಸಮಸ್ಯೆಯನ್ನು ಬಗೆಹರಿಸ್ತಿಲ್ಲ ಬಂಧುಗಳೇ ಇವಾಗ ಏನು ಅವರು ಕೂಡ ನಮ್ಮದೇ ನಮ್ಮ ಅಂತಂದರೆ ಸರ್ಕಾರಿ ನೌಕರರು ನಮಗೆ ಆಫೀಸ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡಲಿಕ್ಕೆ ನಮ್ಮ ಸಂಬಳ ಸಾಕಾಗೋದಿಲ್ಲ ಅಂತೇಳಿ ಒಂದು ದಿವಸ ಅವರು ಚಳವಳಿನ ಡಿಕ್ಲೇರ್ ಮಾಡಿ ಬರೀ 3.5 ಗಂಟೆ ಚಳವಳಿ ಮಾಡಿತು ಇಡೀ ಕರ್ನಾಟಕದಲ್ಲಿ ಬರೀ 3.5 ಗಂಟೆ ಚಳವಳಿ ಮಾಡಿತು ಆ ಚಳವಳಿಗೆ ಸರ್ಕಾರ
ಭಾಳ ಬೇಗ 3 ಗಂಟೆ ಒಳಗೆ ಸ್ಪಂದಿಸಿ 17% ವೇತನ ಹೆಚ್ಚಿಗೆ ಮಾಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಮಾಡ್ತು ಹೆಚ್ಚಿಗೆ ಮಾಡ್ತು. ಅದೇ ನಾವು ರೈತ ಏನಿವತ್ತು ರೈತ ಬಿಸಿಲು ಅಷ್ಟು ಅಂದರೆ ಭತ್ತ ಕಬ್ಬು ರಾಗಿ ಜೋಳ ಟೊಮೊಟೊ ಆಲೂಗಡ್ಡೆ ಮನೆಗೆ ಕೊತ್ತಂಬರಿ ಸೊಪ್ಪಿನ ತನಕ ಏನು ಇವತ್ತು ಕೊತ್ತಂಬರಿ ಸೊಪ್ಪು ಇಲ್ಲದ್ರೂ ಸಾಂಬಾರಾಗಲ್ದು ಮತ್ತು ಟೊಮೊಟೊ ಇದ್ದರು ಅದಿಲ್ಲದ್ರೂ ಕೂಡ ಸಾಂಬಾರಾಗಲ್ದು ಎಲ್ಲ ಥರದ ಬೆಳೆನ ಬೆಳೆದು ನೀವು ಉಂಡ್ರಪ್ಪ ಅಂತೇಳಿ ನಾವು ಬೆಳ್ಕೊಟ್ಟಿದ್ರು ಕೂಡ ನಮ್ಮ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆಗಳನ್ನ ಇದುವರೆಗೆ ನಿಗದಿ ಮಾಡ್ದೇ ರೈತರು ಸಾಲದ ಸುಳಿನಲ್ಲೇ ಉಳಿತಕ್ಕಂಥ ಕೆಲಸವನ್ನು ಇವತ್ತಿನ ಸರ್ಕಾರಗಳು ಮಾಡ್ತಾಯಿದ್ದಾವೆ. ಇವಾಗ ನೋಡಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಭಾಳ ಮುಖ್ಯವಾದಂಥ ಬೆಳೆ ಕಬ್ಬು. ಈ ಕಬ್ಬಿಗೆ ಏನೀಗ ಕೊಡ್ತಾ ಇರ್ತಕ್ಕಂಥ ಬೆಲೆ ಅವೈಜ್ಞಾನಿಕವಾದ್ದು. ನಾವು ಒಂದು ಎಕರೆಗೆ ಕಬ್ಬು ಬೆಳೀಲಿಕ್ಕೆ ಏನು ಖರ್ಚು ಮಾಡ್ತೀವಿ ಆ ಖರ್ಚಿನ ಹಣ ಕೂಡ ಬರ್ತಾ ಇಲ್ಲ. ಆ ಕಾರಣಕ್ಕೆ ಈ ಸಾಲಿಗೆ 2023 ಸಾಲಿಗೆ ಕಬ್ಬಿಗೆ ಏನು ಕೇಂದ್ರ ಸರ್ಕಾರ ದರ ನಿಗದಿ ಮಾಡಿತ್ತು FRP ಅಂತೇಳಿ, ಆ FRP ಬೆಲೆ ಸಾಕಾಗಲ್ಲ, ಒಂದು SAP ಘೋಷಣೆ ಮಾಡಿ ರಾಜ್ಯ ಸರ್ಕಾರದವರು ಅಂತಕ್ಕಂಥ ವಿಚಾರಣೆ ಇಟ್ಕೊಂಡು 4,000 ರೂಪಾಯಿ ನಿಗದಿ ಮಾಡಿ ಅಂತ ಒತ್ತಾಯ ಮಾಡಿತು. 3 ತಿಂಗಳು ಸತತವಾಗಿ 3 ತಿಂಗಳು ಚಳವಳಿ ಮಾಡಿದ್ರು ಕೂಡ ಈ ಸರ್ಕಾರ ಸ್ಪಂದಿಸಲಿಲ್ಲ. ಹಾಗೆಯೇ ಏನಿವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರ ಕೇಂದ್ರ ಮತ್ತು ರಾಜ್ಯದಲ್ಲಿ ತಾವು ಇವತ್ತು ಚುನಾವಣೆ ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.